ಏನ್ ಅಡಿಗೆ ಮಾಡ್ತಿದ್ದೀರಿ? ಈಗ ಒಂದು ನಾ ಇವತ್ತು ಏನ್ ಅಡಿಗೆ ಮಾಡಕ್ ಬಂದೇನಿ, ಎರಡು ಇವತ್ತ ಕಲ್ತೆ. ಸೋ ನೈಸ್, ಅಂದ್ರೆ ನಾನೇ ಬಲಿ ಪಶು ಅಂತ ಆಯ್ತು. ಇರ್ಲಿ ಬಿಡಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಏನ್ ಮಾಡ್ತಿದ್ರಿ ಹೇಳ್ಬಿಡಿ ಮೊದ್ಲು. ಫಸ್ಟ್ ನಾನು ಕೋಸ್ ಚಟ್ನಿ ಅಂತ ಕಲ್ಕೊಂಡ್ ಬಂದೇನಿ. ಸೊ ಮೊದ್ಲು ಕೋಸ್ ತಗೋಬೇಕು. ಹಾ, ಇದು ಕೋಸು, ಅದು ಉಳ್ಳಾಗಡ್ಡಿ, ಆಮೇಲೆ ಒಂದಿಷ್ಟು ಮೆಣಸಿನಕಾಯಿ ಬೇಕು ಇದಕ್ಕೆ, ಆಮೇಲೆ ಒಂದ್ ಸ್ವಲ್ಪ ಕೆಂಪ್ ಮೆಣಸು, ಇದು ಹುಣಸೆ ಹಣ್ಣು, ಆಮೇಲೆ ಉಪ್ಪು, ಜೋಳದ ಹಿಟ್ಟು, ಇಂಗು, ಜೀರಿಗೆ. ಶುರು ಮಾಡೋಣ. ಎಸ್ ಎಸ್ ಎಸ್. ಓಕೆ, ಮೊದ್ಲೇನ್ ಮಾಡ್ತೀರಿ? ಇದನ್ನ ಮತ್ತೆ ಇದನ್ನ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಆಯ್ತು, ಕುದಿಸೋಣವೇನು? ಯಾ ಯಾ ಯಾ, ಅದಕ್ಕೇನ ಇಲ್ಲೇನೋ ಪಾತ್ರೆ ಅಲ್ಲದೆ. ಹಾ, ಅಸ್ತ್ರಗಳವ ಇಲ್ಲೆಲ್ಲ. ಒಲೆ ಹಚ್ಚಿನಿ. ಹಾಕ್ಲೆ? ಹಾಕ್ರೆ. ಕ್ಯಾಬೇಜ್? ಕ್ಯಾಬೇಜ್. ಕೋಸು? ಕೋಸು, ಎಲೆ ಕೋಸು. ಸಣ್ಣಾಗಿ ಹೆಚ್ಕೊಂಡದ್ದು ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡ್ರಂತ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಇದು ಕುದಿಬೇಕು. ಈಗ ಕುದಿಬೇಕು. ಅಷ್ಟೊತ್ತಿಗೆ ಹಿಟ್ಟನ್ನ ಇಟ್ಕೊಂಡಿದ್ರಲ್ಲ, ಇದೇನ್ ಮಾಡ್ತಿದ್ದೀರಿ? ಜೋಳದ ಹಿಟ್ಟಲ್ಲಿ ಅದ್ರಲ್ಲಿ ಬಟ್ಲ ಗಡಬು ಮಾಡೋರಿದ್ದೇವೆ ನಾವು. ಬಟ್ಲ ಗಡಬು? ವಾವ್. ಅದನ್ನ ನಾವು ಕಲಿಸ್ಕೋಬೇಕಾಗ್ತದೆ. ಕಲ್ಸ್ಕೊಂಡ್ಬಿಡೋಣ. ಆದ್ರೆ ಅದಕ್ಕೂ ಬಿಸಿನೀರ್ಬೇಕಾಗ್ತದೆ. ಇಟ್ಬಿಡೋಣೇನು? ಮಾಡ್ರಲ್ಲ. ಸ್ವಲ್ಪ ಮಾಡೋಣ. ಏ, ಎಲ್ಲರಿಗೂ ಬೇಕು ಇಲ್ಲಿ. ಅವ್ ಫೋಟೋಗ್ರಾಫರ್ ಪಾಪ ದಿನ ನೋಡ್ ನೋಡಿ ಅವಕ್ಕೇನು ಕೊಡಂಗಿಲ್ಲ ಬಿಡಂಗಿಲ್ಲ ನೀವು. ಅವ್ರಿಗೆಲ್ಲ ಬೇಕು ಬೇಡ. ಅದ ಅದ್ರ ಮೊದ್ಲು ಹಿಟ್ಟು ಹಾಕುರಿ. ವಾ, ನನ್ಗೆಲ್ಲ ಅಡಿಗೆ ಮಾಡಿಸ್ತಿದಾರಪ್ಪ ಇವ್ರು. ಯಶವಂತ ಅವರು ಕರೆಸಿ ಅವ ಮಾಡಿಸು. ನಂಗೆ ಗೊತ್ತ, ನಮ್ಮ ಅವ್ ಹಿಂಗ ಮಾಡ್ತಿಲ್ಲ. ಹಾಕ್ಲೆ? ಹಾಕ್ರಿ, ಹಾಕ್ರಿ. ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಹಿಂಗ ಹಾಕ್ಲ? ರುಚಿಗೆ ತಕ್ಕಷ್ಟು, ಸ್ವಲ್ಪ 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 ಸಾಕ. ಹಾಕು ಜೀರಿಗೆ. ಎಸ್, ಸಾಕ. ಓಕೆ, ಸಾಕು 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 ಸಾಕು. ಮಿಕ್ಸ್ ಮಾಡ್ಲಾ? ಮಾಡ್ರಿ ಮಾಡ್ರಿ. ಇದೊಂದ್ ನೀವ್ ಕಲ್ತ್ಬೋದಪ್ಪ. ಏನು ಇದು? ಹಿಂಗಂತ್ರಿ? ಒಂದ್ಸತಿ ಬಂದ್ ನೋಡಿ ಕರೆಕ್ಟ್ ಆಗಿ ಮಾಡ್ತಿದಾರೋ ಇಲ್ಲೋ ಅಂತ. ಈಗ ಕರೆಕ್ಟ್ ಆಗ್ತದ, ಅವ್ರು ಬಂದ್ ಕೂಡ. ಈ ಕಡೆ ಈ ಕಡೆ ಬಾ ಮತ್ತೆ ಈ ಕಡೆ. ಗುಡ್ ಗರ್ಲ್, ಮುಂದುವರ್ಸ್ರಿ. ಇಲ್ಲ ನೀವ್ ಮಾಡೋದು, ನಾನು ಮಾಡೋದು. ಛೇ 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 ಛೇ, ಏನ್ ಹಾಕ್ಲೆ? ಒಂದ್ ಸ್ವಲ್ಪ ಹಾಕು. ಸಾಕು ಸಾಕು. ಅಲ್ಲ, ಪೂರ್ಣ ಹಾಕಲ್ ಮತ್ತೆ ಅದು ಆಮೇಲೆ ಕೈಲಿ ಕಲ್ಸ್ರಿ. ಸಾಕಲ್ಲ, ಈಗ ಗಟ್ಟಿ ಮುಟ್ಟಾತು. ಗಟ್ಟಿಗೆ ಮಾಡ್ಕೊಡ್ರಿ. ಆಮೇಲೆ ಈ ಮುದ್ದೆ ಮಾಡೋದು. ಪುರಿ ಅಷ್ಟು ಉಂಡಿ ತಗೊಂಡು ಅದನ್ನ ರೌಂಡ್ ಮಾಡಿ ಟಪ್ಪಿ ಆಗ್ಬೇಕಲ್ಲ. ಅದ ಆಯ್ತು. ಈಗ ನಾನು ಕೂತ್ಕೊಂಡಿರ್ಲ, ನಾನೇ ಮಾಡ್ದಂಗೆ ಆಗ್ತದೆ. ಇನ್ನೇನು? ನೀನ ಮಾಡ್ದಂಗೆ ಇಲ್ಲ, ನೀವ್ ಮಾಡ್ರಿಪ್ಪ. ಈಗ ತೊಕ್ಕೇನ ಅದ್ರಲ್ಲಿ ಇಟ್ಬಿಡೋದು. ನಾನು ಹೆಲ್ಪ್ ಮಾಡ್ಲಾ? ಓ, ಇದೇನ್ ಹೆಲ್ಪ್ ಮಾಡೋದೇನ್ರಿ ಟೊಪ್ಪಿ ಇಡ್ಲಿಕ್ಕೆ? ಹೌದು, ಒಳ್ಳೆ ಹಾಗಾಯ್ತು. ಕಲ್ಸೋದ್ ಪಲ್ಸೋದ್ ಮಾಡಿದ್ರೆ ಹೆಲ್ಪ್ ಹೆಲ್ಪ್ ಹೆಲ್ಪ್. ನೋಡಿ, ಎಲ್ಲ ನೀಟ್ ಆಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ನಾ ಯಾರ ಕೇಳಿದ್ರೆ ಹೇಳ್ತಿದ್ದೆ, ಹುಡುಗಿ ಹೆಲ್ಪಿಂಗ್ ನೇಚರ್ ಅದರಿ ಅಂತ. ಈಗ ಇಲ್ಲೆ ಮತ್ತೆ ಇದೇನು? ಇದೆಯಲ್ಲ, ಹೆಲ್ಪ್ ಮಾಡಿದೀನಲ್ಲ. ಎಷ್ಟು ಓಕೆ, ಆದ್ರೆ ನೀವ್ ಒಪ್ಕೋತಿರಲ್ಲ ನಾ ಹೆಲ್ಪ್ ಮಾಡ್ದೆ. ನಾನು ಹೇಳ್ತೇನೆ, ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅದ. ಓಕೆ, ಇದು ಕ್ಯಾಬೇಜ್ ಶೋಧಿಸ್ಲಾ? ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ ಬಿಡೋಣವಾ? ಹೌದು, ಹಾಕೋಬೇಕು. ಅಲ್ಲೇ ಇದೆ ಮಿಕ್ಸಿ ಜಾರ್. ಮಿಕ್ಸಿ ಜಾರ್ ಈಗ ಮೆಣಸು ಒಂದು ನೋಡಿದ್ರು ಬಹಳ ಸ್ಟ್ರಾಂಗ್ ಇದ್ದಂಗದ, ಎಷ್ಟಕ್ಕೆ ಸಾಕಾಗ್ತದ ಅಂತ ಅನಿಸ್ತದ. ಇದು ಹಾಕ್ಲೆ? ಹಾಕ್ರಿ ಹಾಕ್ರಿ, ಸ್ವಲ್ಪ ಹಾಕ್ರಿ. ಏ, ಉಪ್ಪು ಹಾಕಿಲ್ಲ ನಾವು. ಸ್ವಲ್ಪ ಹಾಕ್ರಿ, ರುಚಿಗೆ ತಕ್ಕ. ನೀವು ಹೇಳಲಿಲ್ಲ. ಸಾಕು, ಸರಿ. ಈಗ ಕ್ಯಾಬೇಜು ಮತ್ತೆ ಈರುಳ್ಳಿನ ಬೇಯಿಸ್ಕೊಂಡು ಅದ್ರೊಳಗೆ ಹಾಕೊಂಡ್ವಿ. ಆಮೇಲೆ ಹಸಿಮೆಣಸಿನಕಾಯಿ ಹಾಕಿದ್ವಿ, ಹುಣಸೆ ಹಣ್ಣು ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿದ್ವಿ. ಈಗ ಮಿಕ್ಸಿಗೆ ಹಾಕ್ಬಿಡೋಣ. ಎಸ್. ಏನೋ ಅಂತೀರ? ಬೇಕಾಗತ್ತೆ. ಹೌದಾ? ಕ್ಷಣ ಇದ್ದೀರಿ ನೀವು? ಅಲ್ಲ ಮತ್ತೆ
ಬಂದಂತೂ ನನ್ನ ಹೆಣ್ಣು ತಿಲ್ದ ಮಾಡ್ಲಿಕ್ಕೆ ಬಂತು ನಂಗೆ. ಚಟ್ನಿ ಚಲೋ ಐತಿ. ಹೌದಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಅದನ್ನ ಹಗಲಲ್ಲ ಹೇಳೋಂಗಲ್ಲ. ಇಲ್ಲ ಹೇಳ್ಬೋದು, ಫಸ್ಟ್ ಟೈಮ್ ಕಷ್ಟಪಟ್ಟು ಮಾಡಿದ್ದೀರಿ ಅಲ್ವಾ? ಕ್ಯಾ ಬಾತ್ ಹೇ. ಟೋಪಿ ಹಾಕಕ್ಕೆ ಟೋಪಿ ರೆಡಿ ಆಗಿದೆ. ನಮ್ಮವು ಏನ್ರಿ ಕಾರ್ಯಕ್ರಮ ನೋಡ್ಬಿಟ್ರ ನನಗ್ ಬೈತಿದ್ರು. ನನ್ ಮಗನ್ ಕರ್ಕೊಂಡ್ ಹೋಗಿ ಟಿವಿ ಒಳಗ್ ಅಡ್ಗೆ ಮಾಡ್ಸಿಯ ನೀನು? ನಮ್ ಮನಿ ಒಳಗ್ ಒಂದ್ ಗ್ಲಾಸ್ ಎತ್ತಿಟ್ಟಿಲ್ಲಮ್ಮ ನನ್ ಮಗ. ಕೆಲಸ ಹಚ್ತಿದ್ದಿಲ್ಲ, ನೀ ಇಷ್ಟೆಲ್ಲ ಮಾಡ್ಸಿದಿ, ಏನ್ ಸೊಸಿ ಸಿಕ್ಲಪ್ಪ ನಿನಗ ಅಂತ ಅವ್ರು. ಈಗ ನಮ್ ಮನೆಯಲ್ಲ ಕೇಸ್ ಉಲ್ಟಾರಿ, ಅವ್ರ ನಮ್ ಮನಿ ಕೊಟ್ಟಿಲ್ಲ, ನನ್ನ ಅವ್ರ ಮನಿ ಕೊಟ್ರ. ರೆಡಿ ಆಗಿದೆ, ಬಂದ್ಬಿಡಿ ನೋಡೋಣ. ಮಲಕ್ರೆ ಚಲೋ ಆಗ್ಯದ ಅಂತ ಅನಸ್ತದ. ಜೋಳದ ಹಿಟ್ಟಿನ ಬಟ್ಲು ಗಡಪು. ಬಟ್ಲು ಗಡಪು ತೋರಿ, ಅದು ಬಟ್ಲು ತರ ಇರೋದ್ರಿಂದ ಅದಕ್ಕೆ ಅದಷ್ಟೇ ಅಲ್ಲ, ಮತ್ತ ಅದ್ರ ಜೊತೆ ಕೋಸ್ ಚಟ್ನಿ. ಕೋಸ್ ಚಟ್ನಿ, ಜೋಳದ ಹಿಟ್ಟಿನ ಬಟ್ಲು ಗಡಬು, ಕೋಸ್ ಚಟ್ನಿ, ಬಿಸಿ ಬಿಸಿ ಆದ ಜೋಳದ ಹಿಟ್ಟಿನ ಬಟ್ಲು ಗಡಬು ಜೊತೆಗೆ ಕ್ಯಾಬೇಜ್ ಚಟ್ನಿ ಸಿದ್ಧವಾಯ್ತು. ಜೋಳದ ಹಿಟ್ಟಿನ ಬಟ್ಟಲು ಕಡುಬು ಮತ್ತು ಕ್ಯಾಬೇಜ್ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಕೋಸು, ಈರುಳ್ಳಿ, ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು, ಜೋಳದ ಹಿಟ್ಟು, ಇಂಗು ಮತ್ತು ಜೀರಿಗೆ. ಮಾಡುವ ವಿಧಾನ: ಬಟ್ಟಲಿಗೆ ಜೋಳದ ಹಿಟ್ಟು, ಉಪ್ಪು, ಇಂಗು, ಜೀರಿಗೆ, ಬಿಸಿ ನೀರು ಹಾಕಿ ಕಲಸಿ ಬಟ್ಟಲಿನಂತೆ ತಟ್ಟಿಕೊಂಡು ಹಬೆಯಲ್ಲಿ ಬೇಯಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಬೇಯಿಸಿದ ಕ್ಯಾಬೇಜ್, ಈರುಳ್ಳಿ, ಮೆಣಸಿನಕಾಯಿ, ಹುಣಸೆಹಣ್ಣು, ಒಣಮೆಣಸಿನಕಾಯಿ, ಉಪ್ಪನ್ನು ಹಾಕಿ ರುಬ್ಬಿಕೊಂಡರೆ ಜೋಳದ ಹಿಟ್ಟಿನ ಬಟ್ಟಲು ಕಡುಬು ಮತ್ತು ಕ್ಯಾಬೇಜ್ ಚಟ್ನಿ ಸವಿಯಲು ಸಿದ್ಧ.